ನಮ್ಮ ಈ ಕನ್ನಡ ಆಡೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಆಲ್ರೌಂಡ್ ಚಾನೆಲ್. ಪ್ರತಿ ತಿಂಗಳು ಗ್ಯಾಸ್ ತುಂಬಿಸಿಕೊಳ್ಳುವ ಗ್ರಾಹಕರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಹೌದು ವೀಕ್ಷಕರೇ, ಗ್ಯಾಸಿನ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಹೌದು ಸ್ನೇಹಿತರೆ, ಒಂದು ರೀತಿಯಲ್ಲಿ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ನೀವು ಕೂಡ ಪ್ರತಿ ತಿಂಗಳು ಗ್ಯಾಸ್ ತುಂಬಿಸಿಕೊಳ್ಳುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು ವೀಕ್ಷಕರೇ, ಈಗಲೇ ಲೈಕ್ ಮಾಡಿ. ಇಂದಿನಿಂದ ಅಂದರೆ ಆಗಸ್ಟ್ 1 ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯಾಗಿದೆ. ನಿಮ್ಮ ಬಳಿ ಭಾರತ್ ಗ್ಯಾಸ್, ಇಂಡಿಯನ್ ಗ್ಯಾಸ್ ಹಾಗೂ SP ಗ್ಯಾಸ್ ಇದ್ದರೆ ಇವುಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯಾಗಿದೆ. ಇಳಿಕೆಯಾದ ಬೆಲೆಯು ಇಂದಿನಿಂದ ಇಡೀ ದೇಶದಾದ್ಯಂತ ಜಾರಿಗೆ ಆಗಲಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಎಷ್ಟು ಕಡಿಮೆ ಆಗಿದೆ ಅಂತ ನೋಡೋಣ. ಈ ಹಿಂದೆ ಒಂದು ಗ್ಯಾಸ್ ತುಂಬಿಸಿಕೊಳ್ಳಬೇಕಾದ್ರೆ 630 ರೂಪಾಯಿ ಕೊಡಬೇಕಾಗಿತ್ತು. ಹೌದು ವೀಕ್ಷಕರೇ, ಇನ್ನು ಮುಂದೆ 62.50 ರೂಪಾಯಿ ಇಳಿಕೆಯಾಗಿದೆ. ಹೌದು ವೀಕ್ಷಕರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ದರ ಇಳಿಕೆಯಾದ ಪರಿಣಾಮ ಅಡುಗೆ ಅನಿಲ ದರದಲ್ಲಿ ಇಳಿಕೆಯಾಗಿದೆ. ಸಬ್ಸಿಡಿ ಏತರ 14.2 kg ಅಡುಗೆ ಅನಿಲ ಸಿಲಿಂಡರ್ ದರವು ಈಗ 574 ರೂಪಾಯಿ ಕೊಟ್ಟು ನೀವು ತುಂಬಿಸಿಕೊಳ್ಳಬಹುದು. ಹೌದು ವೀಕ್ಷಕರೇ, ಇನ್ನು ಮುಂದೆ 574 ರೂಪಾಯಿ ಮಾತ್ರ ಕೊಡಬೇಕು. ತೈಲ ಮಾರಾಟ ಸಂಸ್ಥೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತಿಳಿಸಿದೆ. ಹೌದು ವೀಕ್ಷಕರೇ, ಸಬ್ಸಿಡಿ ಏತರ ಅಡುಗೆ ಅನಿಲ ದರದಲ್ಲಿ ಪ್ರತಿ ಸಿಲಿಂಡರ್ಗೆ 62.50 ರೂಪಾಯಿ ಇಳಿಕೆಯಾಗಿದೆ. ಹೌದು ವೀಕ್ಷಕರೇ, ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.